ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಿದ್ದು ಕ್ವಶನ್ ಬಂದು, ಗ್ರೀನ್ ಮ್ಯಾಟ್ನ ನೀವು ಯಾವ ರೀತಿ ಸ್ಟಿಕ್ ಮಾಡಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರಿ. ಅದು ಕಿಚನ್ ಮೇಕ್ ಓವರಲ್ಲಿ ನಾನು ವೀಡಿಯೋ ಮಾಡಿದ್ದೆ, ಅದು ಯಾವ ರೀತಿ ನಾನು ಅನಿಸ್ತಾ ಇರೋದು ಎಲ್ಲನೂ ನಾನು ಆ ವೀಡಿಯೋದಲ್ಲಿ ತೋರಿಸಿದ್ದೆ. ಬಟ್ ನೋಡಿಲ್ಲ ಅನ್ಕೋತೀನಿ ತುಂಬ ಜನ, ಅದರಿಂದ ಆದರೂ ಕಮೆಂಟ್ ಮಾಡ್ತಾ ಇದ್ರು. ಆದರೆ ನಾನು ಅಣಿಸಿರೋದು ನಿಜವಾಗ ಮಿನಿ ವ್ಲಾಗಲ್ಲೂ ಹಾಕಿದ್ದೀನಿ ನೋಡಿದ್ದೀರಿ ಅಂತ ಅನ್ಕೋತೀನಿ. ಮಿನಿ ವ್ಲಾಗಲ್ಲೂ ತೋರಿಸಿದ್ದೆ, ನಾನು ಗ್ರೀನ್ ಮ್ಯಾಟ್ ಅಣಿಸಿರೋದೆಲ್ಲ ಕಿತ್ಕೊಂಡು ಬಂದುಬಿಟ್ಟಿದೆ. ಅದು ನೀಟಾಗಿ ಒಂಚೂರು ನೀಟಾಗೇ ಕಾಣಿಸ್ತಾ ಇರಲಿಲ್ಲ, ಅಡುಗೆ ಮನೆಯಲ್ಲೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಅದರಿಂದ ಅದನ್ನೆಲ್ಲ ಇವತ್ತು ಸ್ವಲ್ಪ ಆರ್ಗನೈಸ್ ಮಾಡೋಣ. ಮತ್ತು ಹೊಸ LED ಲೈಟ್ಸ್ ತರಿಸಿದ್ದೆ, ಅದನ್ನು ಎಲ್ಲ ಹಾಕಿ ಒಂದು ಸ್ವಲ್ಪ ಇನ್ನೂ ಹೊಸದಾಗಿ ಕಿಚನ್ ಆರ್ಗನೈಸ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಅದನ್ನೆಲ್ಲ ಮಾಡೋಣ ಅಂತ. ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು, ಅಂದರೆ 7 ಗಂಟೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು. ಅದಕ್ಕೆ ಫಸ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಊಟನೂ ಮಾಡಿಕೊಂಡು ಆಮೇಲೆ ಅದನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ. ನಾನು ಇವತ್ತು ಮಸೋಪ್ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಮಸೋಪು ಅಂದರೆ ಇಷ್ಟ, ತುಂಬಾ ಇಷ್ಟಪಡ್ತಾರೆ ಮಸೋಪು, ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಅನ್ಕೋತೀನಿ. ನನಗಂತೂ ಮಸೋಪು ಫೇವ್ರೇಟು, ಎಷ್ಟೊಂದು ಜನ ಇಷ್ಟಪಡ್ತಾರೆ. ಬಟ್ ಮಾಡೋದು ತುಂಬ ರಿಸ್ಕು ಅಂದ್ಕೊಂಡು ಮಸೋಪು ಮಾಡೋದೇ ಬಿಟ್ಬಿಡ್ತಾರೆ. ಅಯ್ಯೋ ಮಸೋಪು ಮಾಡೋರು ಯಾರಪ್ಪ, ತುಂಬ ರಿಸ್ಕ್ ಅಪ್ಪ ಅಂತಾರೆ. ತುಂಬ ಜನದ ಬಾಯಲ್ಲಿ ನಾನು ಕೇಳಿದ್ದೀನಿ, ಅಯ್ಯೋ ಮಸೋಪ ಯಾರ ಕೈಲಾಗುತ್ತೆ ಮಾಡೋದಕ್ಕೆ, ಇಷ್ಟ ತಿನ್ನೋದಕ್ಕೆ ಮಾತ್ರ ಇಷ್ಟ ಅಂತಾರೆ. ಆದರೆ ನಿಜವಾಗ್ಲೂ ಖಂಡಿತ ನಾನು ಹೇಳ್ಕೊಡೋ ರೀತಿ ನೀವು ಮಸೋಪು ಮಾಡಿದ್ರೆ ತುಂಬಾ ಈಸಿ, ತುಂಬಾ ಕ್ವಿಕ್ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಬೇಳೆನ ಹಾಕಿ ತೊಳ್ಕೊಂಡು ಅದಕ್ಕೆ ಒಂದು ಹಸಿಮೆಣಸಿಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, 2 ಟೊಮೊಟೊ ಹಾಕೊಂಡಿದ್ದೀನಿ. ಹುಳಿ ಟೊಮೊಟೊ ಆದರೆ ಒಂದೇ ಟೊಮೊಟೊ ಸಾಕು, ಬಟ್ ನಾನು ಇಲ್ಲಿ ನಾರ್ಮಲ್ ಲೋಲಾಕ್ ಟೊಮೊಟೊ ತೊಗೊಂಡಿರೋದ್ರಿಂದ 2 ಟೊಮೊಟೊ ಹಾಕೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿ ಹಾಕೊಂಡ್ರೆ ಸಾಕು. ಮತ್ತು ಇದಕ್ಕೆ 1 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಮಿಕ್ಸ್ ಸೊಪ್ಪು, ಇದು ಬಂದು ಗದ್ದೆ ಸೊಪ್ಪು ಹಾಕೊಂಡಿದ್ದೀನಿ. ಮಿಕ್ಸ್ ಸೊಪ್ಪಲ್ಲಿ ನಾವು ಮಸೊಪ್ಪು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ ಗದ್ದೆ ಸೊಪ್ಪಾಗಿರೋದ್ರಿಂದ ಇದರಲ್ಲಿ ಗಣಿಕೆ ಸೊಪ್ಪು, ಬೆರ್ಕ್ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಮಿಕ್ಸ್ ಸೊಪ್ಪು ಹಾಕ್ಕೊಂಡು ನೀವು ಮಸೊಪ್ಪು ಮಾಡ್ಕೊಳ್ಳಿ. ಹಾಗೆ ಇದನ್ನು 1-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಬೇಗ ಬೇಕು ಬಿಡುತ್ತೆ. ಅಂದರೆ ಬೇಳೆ ಸೊಪ್ಪು ಮಿಕ್ಸ್ ಆಗಿ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಹಾಗೆ ಇದನ್ನೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ, ಒಂದು ನಾನು 3 ವಿಷಲ್ ಕೂಗಿಸ್ಕೊಂಡಿದ್ದೆ ಅಷ್ಟೇ. ಈಗ ನಾನು ನೀರನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೀವು ಜಾಲ್ರಿಲ್ ಬೇಕಾದರೂ ಈ ರೀತಿ ಸೋಸ್ಕೋಬೋದು, ಹಾಗೇನಿಲ್ಲ, ನಾನು ಹಾಗೇ ನೀರು ಬಸ್ಕೋತಾ ಇದ್ದೀನಿ, ನೀಟಾಗಿ ನೀರು ಬಂದ್ಬಿಡುತ್ತೆ. ಫಸ್ಟು ನಾವು ನೀರನ್ನೆಲ್ಲ ಈ ರೀತಿ ಆಚೆ ಹಾಕ್ಕೊಂಡು ಆಮೇಲೆ ನಾವು ಮಸ್ಕೋಬೇಕು. ಆ ಮೇನ್ ಏನು ಗೊತ್ತಾ, ಮಸೋಪು ಅಂದರೆ ಮಸ್ತಿ ಮಾಡೋದನ್ನೇ ಮಸೋಪು ಅಂತ ಹೇಳ್ತಾರೆ. ನಾವು ಈಗಿನ ಜನ್ರೇಷನಲ್ಲೆಲ್ಲ ಮಸಿಯೋರು ಯಾರು ಅಂತ ಹೇಳ್ಬಿಟ್ಟು ಜಸ್ಟ್ ಮಿಕ್ಸಿಲ್ಲಿ ಹಾಕಿ ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಬಿಡ್ತೀವಿ ಮಸೋಪ್ಗೆ. ಅದು ಒಂಥರ ಅಷ್ಟು ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಮತ್ತು ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ನಮಗಂತೂ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಈ ರೀತಿ ಸ್ಮ್ಯಾಶರಲ್ಲಿ ಚೆನ್ನಾಗಿ ಮಸ್ಕೋಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ, ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ. ಈ ರೀತಿ ಸ್ಮ್ಯಾಶರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬಿಟ್ರೆ ಆರಾಮ್ಸೆ ರೆಡಿ ಆಗಿಬಿಡುತ್ತೆ. ಮಿಕ್ಸಿನಲ್ಲಿ ಹಾಕಿದ್ರೆ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ. ಅದರಿಂದ ನನಗೆ ಈ ಟೇಸ್ಟ್ ಇಟ್ಕೋಬಿಟ್ಟು ಈಗ ನಮ್ಮ ಮಿಕ್ಸಿನಲ್ಲಿ ರುಬ್ಬಿ ಮಾಡೋದು ಇಷ್ಟನೇ ಆಗೋದಿಲ್ಲ. ಹಾಗೆ ನೋಡಿ, ಸ್ಮ್ಯಾಶರು ನಾನು ವಿಶಾಲ್ ಮಾಡ್ಲು ತೊಗೊಂಡಿದ್ದೆ ಅಂದ್ಕೋತೀನಿ. ಹಾಗೆ ಆಗಲೇ ತುಂಬ ದಿನ ಆಯಿತು, ಇನ್ನೂ ಸಣ್ಣ ಸಣ್ಣ ಹೋಲ್ ಬರುತ್ತೆ. ಆ ರೀತಿ ಸ್ಮ್ಯಾಶರ್ ತೊಗೊಂಡು ಇಟ್ಕೋಬಿಟ್ರೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಇದು ಆಗ ಅರ್ಜೆಂಟ್ಗೆ ಅವಿ ಒಂದು 5 ತಿಂಗಳು ಪಾಪುನಲ್ಲಿದ್ದಾಗ ಈ ಸ್ಮ್ಯಾಶರ್ ತೊಗೊಂಡಿದ್ದೆ, ಅಂದರೆ ಚೆನ್ನಾಗಿ ಬಾಳಿಕೆ ಬಂದಿದೆ. ಬಟ್ ಇನ್ನೂ ಸಣ್ಣ ಸಣ್ಣ ಹೋಲ್ ಬರೋದನ್ನು ನೀವು ತೊಗೊಬಿಟ್ರೆ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನಾನು. ನಿಜವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಅಂದರೆ ಆಗೆಲ್ಲ ಸ್ಮ್ಯಾಶರ್ ಬದಲು ಅಂದರೆ ಮಸಿಯೋ ಕೋಲು ಅಂತ ಬರ್ತಿತ್ತು, ಅಂದರೆ ಮರದ್ದು ಬರ್ತಿತ್ತಂತೆ, ಅದನ್ನು ಯೂಸ್ ಮಾಡಿ ಮಸೋಪ್ ಮಾಡ್ತಿದ್ರು. ಈಗೆಲ್ಲ ಅದು ಬಿಟ್ಟೇ ಬಿಟ್ಟಿದ್ದಾರೆ. ಈಗ ಚೆನ್ನಾಗಿ ಸ್ಮ್ಯಾಶ್ ಅಂದರೆ ಚೆನ್ನಾಗಿ ಮಸ್ಕೊಂಡು ಅದಕ್ಕೆ ನಾವು ಎತ್ತಿಟ್ಕೊಂಡಿರೋ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಈಗ ಫಸ್ಟು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಕರಿಬೇವು, ಈರುಳ್ಳಿ, 1 ಗೆಡ್ಡೆ ಈರುಳ್ಳಿ ಹಾಕಿದ್ರೆ ಸಾಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಈಗ ಮಸ್ಕೊಂಡು ಇಟ್ಕೊಂಡಿರೋ ಅಂಥ ಮಸೋಪು ಇದನ್ನು ಹಾಕೋಬೇಕಾಗುತ್ತೆ. ಈಗ ನೋಡಿ, ಹಾಕೋತಾ ಇದ್ದೀನಿ ಅಷ್ಟೇ. ಇದು ಒಗ್ಗರಣೆ ಈಸಿನೇ ಅಷ್ಟೇ, ಬೇಕು ಅಂದರೆ ನೀವು ಎಕ್ಸ್ಟ್ರಾ ಒಣಮೆಣಸಿಕಾಯಿ, ಸಾಸಿವೆ ಎಲ್ಲ ಹಾಕೋಬೋದು, ನಾನು ಅದನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಜಸ್ಟ್ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊಂಡ್ರೆ ಸಾಕು. ಯಾಕೆ ಬೆಳ್ಳುಳ್ಳಿ ಎಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ಹಾಕಿರ್ತೀವಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 1-2 ಕುದಿ ಕುದಿಸ್ಕೊಂಡ್ರೆ ಸಾಕು, ಈ ಮಸೋಪು ರೆಡಿ ಆಗಿಬಿಡುತ್ತೆ. ತುಂಬ ಈಸಿಯಾಗಿ, ತುಂಬ ಕ್ವಿಕ್ಕಾಗಿ, ತುಂಬ ಟೇಸ್ಟಿಯಾಗಿ ಈ ಮಸೋಪು ಮಾಡ್ಕೋಬೋದು. ಯಾವುದೇ ತರಕಾರಿ ಎಲ್ಲ ಹಾಕೋ ಹಾಗೆ ಇಲ್ಲ, ಜಸ್ಟ್ ಈ ಸೊಪ್ಪಲ್ಲೇ ತುಂಬ ಚೆನ್ನಾಗಾಗುತ್ತೆ ಈ ಮಸೋಪು. ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮುದ್ದೆ ಜೊತೆ
ಮಸೊಪ್ಪು ತಿಂತಾ ಇರೋ ತುಂಬಾ ಟೇಸ್ಟ್ ಸಿಗುತ್ತೆ. ನಮಗೆ ಮಸೊಪ್ಪು ಮಾಡಿದಾಗ ಉಪ್ಸಾರು ಮಾಡಿದಾಗಂತೂ ಮುದ್ದೆ ಇರಲೇಬೇಕು. ನಾವು ನೈಟ್ ಊಟಕ್ಕೆ ಆಲ್ಮೋಸ್ಟು ಮುದ್ದೆ ಮಾಡ್ಕೊಂಡೇ ಮಾಡ್ಕೋತೀವಿ. ಅದರಿಂದ ನೈಟ್ ಸಾಂಬಾರು ಮಾಡ್ಕೊಂಬಿಟ್ರೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈಸಿ. ಈಗ ನೋಡಿ, ಮಸೊಪ್ಪು ಜೊತೆ ಮುದ್ದೆ ಜೊತೆಗೆ ಏನಾದರೂ ಸಂಡ್ಲಿಗೆ ಇದ್ದರೆ ಅದ್ರ ಮಜಾನೇ ಬೇರೆ. ಈಗ ಬೇಗ ಬೇಗ ಊಟ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಈಗೆಲ್ಲ ಸ್ವಲ್ಪ ಲೈಟಿಂಗ್ಸ್ ಹಾಕೋಣ ಅಂದ್ಕೊಂಡು ನೋಡಿ, ಇದು ನಾನು ತುಂಬ ಜನ ಕೇಳ್ತಾ ಇರ್ದಿರಲ್ವಾ, ಏನು ಹಾಕಿ ನೀವು ಸ್ಟಿಕ್ ಮಾಡಿದ್ದೀರಾ ಅಂತ. ಇಲ್ಲಿ ನೋಡಿ, ನಾನು ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಡಬಲ್ ಸೈಡ್ ಗಮ್ ಟೇಪು, ಅದನ್ನು ಹಾಕಿ ಈ ಗ್ರೀನ್ ಮ್ಯಾಟೇ ಆಗಿರ್ಬೋದು, ಇಲ್ಲಿ LED ಲೈಟೇ ಆಗಿರ್ಬೋದು, ಅದನ್ನು ಹಾಕ್ಕೊಂಡು ಹಾಕಿದೆ. ಬಟ್ ಎಲ್ಲ ಒಂದೊಂದಾಗಿ ಕಿತ್ಕೊಂಡು ಬರ್ತಾಯಿತ್ತು. ಹಾಗೆ ಆಮೇಲೆ ಒಂಥರ ಅಕ್ವರ್ಡಾಗೂ ಕಾಣಿಸ್ತಾ ಇತ್ತು, ಅಷ್ಟೊಂದು ಚೆನ್ನಾಗೂ ಕಾಣಿಸ್ತಾ ಇರಲಿಲ್ಲ. ಡಬಲ್ ಸೈಡ್ ಗಮ್ ಟೇಪ್ ಹಾಕಿರೋದ್ರಿಂದ ಅದು ಹಾಗಾಗಿ ಕಾಣಿಸ್ತಾ ಇತ್ತು ವೈಟ್ಗೆ. ಅದಕ್ಕೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಇದು ಬಂದು ಈ ರೆಡ್ ಟೇಪ್ ಕಾಣಿಸ್ತಲ್ಲ, ಇದು ಅಮೆಝಾನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಅಂದರೆ ನೋಡಿದ್ದೆ, ಸರ್ಚ್ ಮಾಡ್ತಾ ಇದ್ದಾಗ ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ ಸಿಕ್ತು. ಇದನ್ನು ಯೂಸ್ ಮಾಡಿ ಹಾಕೋಣ, ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಈ ಡಬಲ್ ಸೈಡ್ ಗಮ್ ಟೇಪ್ನ ತರಿಸ್ಕೊಂಡು ಹಾಕ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಫೈನಲ್ ಬರುತ್ತೆ ಅಂತ ಹಾಗೆ ನೋಡ್ತಾ ಇರಿ. ನೋಡಿ, ಈಗ ಪೂರ್ತಿ ಅದು ಹಳೇದು ಹಾಕಿದ್ನಲ್ಲ, ಅದನ್ನು ನೀಟಾಗೆಲ್ಲ ತೆಗ್ದಾಕ್ಬಿಟ್ಟೆ. ಇದು ಬಂದು ಹೊಸದು, ಇದನ್ನು ಕೂಡ ನಾನು ಅಮೆಝಾನಲ್ಲೇ ತಗೊಂಡಿದ್ದೀನಿ. ನೋಡೋಣ ಇದು ಯಾವ ರೀತಿ ಕಾಣುತ್ತೆ ಅಂತ. ಅದು ಸ್ವಲ್ಪ ಲೈಟ್ ಅನಿಸ್ತಾ ಇತ್ತು, ಆ ವೈಟ್ ಕಲರ್ ನಾನು LED ಲೈಟ್ ಹಾಕಿದ್ದು. ಇದು ಸ್ವಲ್ಪ ಗೋಲ್ಡ್ ಕಲರ್ ಇದೆ, ಅದರಿಂದ ಇದನ್ನೇ ತಗೊಂಡೆ ನಾನು ಈಗ. ಆದರೆ ಅದು ಇರಲಿ, ಬೇಕಾದ್ರೆ ಇದೂ ಇರಲಿ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದೀನಿ. ನೋಡಿ, ಈಗ ನಾನು ಡಬಲ್ ಸೈಡ್ ಗಮ್ ಟೇಪ್ನ ಈಸಿಯಾಗಿ ಅಣಿಸ್ಕೋಬೋದು. ನಾನು ಅದನ್ನು ಫಸ್ಟ್ ಅಣಿಸ್ದಾಗ ಇಷ್ಟು ಕಷ್ಟಪಟ್ಟೆ ಅಂತಂದರೆ, ಫೆವಿಕ್ವಿಕ್ಕು ಇದು ಎಲ್ಲ ಯೂಸ್ ಮಾಡಿ ಹಾಕ್ತೆ, ಇಷ್ಟು ತುಂಬಾ ರಿಸ್ಕ್ ಆಗ್ಬಿಡ್ತು. ಇದೇನಿಲ್ಲ, ಆರಾಮಾಗಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೀಟಾಗಿ ಅಣಿಸ್ಕೋತಾ ಹೋಗ್ಬೋದು. ನೋಡಿ, ನಾನು ಈಗ ಅಣಿಸ್ಕೋತಾ ಹೋಗ್ತಾ ಇದ್ದೀನಿ, ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಅಣಿಸ್ಕೊಂಡೆ. ಈ ರೀತಿ ಈಸಿಯಾಗಿ ಎಡೆದ್ಬಿಡ್ಬೋದು. ನೋಡಿ, ನೀಟಾಗಿ ಎಲ್ಲ ನೀಟಾಗಿ ಎಡ್ಕೊಂಡು ಹೋಗ್ಬೋದು. ನೀಟಾಗಿ ಅದನ್ನೆಲ್ಲ ಎಡೆದ್ಮೇಲೆ ಈ ರೀತಿ ಈಗ ನೋಡಿ, ಅದನ್ನು ನಾನು ನೀಟಾಗಿ ಅಣಿಸ್ಕೋ ಹೋಗ್ತಾ ಇದ್ದೀನಿ. ನೀಟಾಗಿ ಅದು ಎಲ್ಲಿದೆ ಗಮ್ಮು ಅಂದರೆ ಟೇಪ್ ಎಲ್ಲಿದೆ, ಅದೇ ಕರೆಕ್ಟಾಗಿ ಆ ಟೇಪ್ಗೆ ಅಳತೆಗೆ ನಾನು ನೀಟಾಗಿ ಅಣಿಸ್ತಾ ಹೋಗ್ತಾ ಇದ್ದೀನಿ. ಅಂದರೆ ನಾನು ಬೇಕಾದಾಗ ಹಿಡ್ಕೊಂಡು ಹಾಗೆ ಅಣಿಸ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಅಲ್ವಾ, ನಮ್ಮ ಕಿಚನ್ ನಮಗೆ ನೀಟಾಗಿ ಕಾಣಬೇಕು, ತುಂಬ ಸ್ಪೆಷಲ್ಲಾಗಿ ಕಾಣಬೇಕು, ಡಿಫ್ರೆಂಟಾಗಿ ಕಾಣಬೇಕು. ಯಾವಾಗಲೂ ಒಂದೇ ಥರ ಕಿಚನ್ ನೋಡಿ ಬೇಜಾರು, ಏನಾದರೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳು ಆಸೆ. ಹಾಗೆ ನನಗೂ ಕೂಡ ಯಾವಾಗಲೂ ಆಸೆನೇ, ನನಗೆ ಕಿಚನ್ ಆ ರೀತಿ ಡೆಕೋರೇಷನ್ ಮಾಡಬೇಕು, ಈ ರೀತಿ ಡೆಕೋರೇಷನ್ ಮಾಡಬೇಕು ಅಂತ. ಅದಕ್ಕೆ ನಾನು ಇದನ್ನೆಲ್ಲ ತರಿಸ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತು ನಾನು ಇಲ್ಲೊಂದು ಗ್ರೀನ್ ಮ್ಯಾಟ್ ಹಾಕಿದ್ದೀನಲ್ಲ, ಇದಕ್ಕೆ ನಾನು ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಡಬಲ್ ಸೈಡ್ ಗಮ್ ಟೇಪು, ಅದನ್ನು ಹಾಕಿ ಮೇಲೆ ಪಿವಿಕ್ವಿಕ್ ಹಾಕಿ ಅಣಿಸಿದ್ದೀನಿ. ಅದು ಸ್ವಲ್ಪ ನೀಟಾಗಿ ಅಂಟಿದೆ. ಈಗ ನೋಡಿ, ಲಾಸ್ಟ್ ಫೈನಲ್ ಲುಕ್ಕು ಅದು ಈ ಹೊಸ LED ಸ್ಟ್ರಿಪ್ಸ್ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಅಂದರೆ ಸ್ವಲ್ಪ ಕ್ಯಾಮ್ರಾಗೆ ಬ್ಲರ್ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಅಂದರೆ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ನನಗೆ ನೀಟಾಗಿ ಬೆಳಕು ಬೇಕಿತ್ತು. ಹಾಗೆ ನಾನು ಈಗ ಫೋನ್ ಯೂಸ್ ಮಾಡಿ ನಾನು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಅಂದರೆ ಇಲ್ಲಿ ಬೆಳಕು ಚೆನ್ನಾಗಿ ಬೇಕಿತ್ತು ಅಂದ್ಬಿಟ್ಟು ನಾನು ಈ ರೀತಿ ಮಾಡಿಕೊಂಡೆ. ಹಾಗೆ ಇದನ್ನು ನೋಡಿ, ಇದಿಲ್ಲಿ ನಾನು ಗ್ರಾಸ್ ಮ್ಯಾಟ್ ಎಲ್ಲ ಅಣಿಸಿದೆ ಸಣ್ಣದಾಗಿ ಕಟ್ ಮಾಡಿಕೊಂಡು. ಅಂದರೆ ನನ್ನ ಕಿಚನ್ ಮೇಕೋವರ್ ನೋಡಿರೋರಿಗೆ, ಆ ವೀಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಅಣಿಸಿದೆ ಫಸ್ಟು ಅಂತ. ಆ ರೀತಿಯೆಲ್ಲ ಅಣಿಸಿದ್ನಲ್ಲ, ಪುನಃ ಎಲ್ಲ ಬಿಟ್ಕೊಂಡು ಬರ್ತಾ ಇತ್ತು, ಒಂದೊಂದಾಗಿ ಕಿತ್ತಿ ಕಿತ್ತಿ ಕೆಳಗಡೆ ಕಳ್ಕೊತಾ ಇತ್ತು. ನಾನು ವೀಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಜಸ್ಟ್ ಆ ರೀತಿ ಅಣಿಸ್ಕೋತಿದ್ದೆ, ವೀಡಿಯೋ ಮಾಡ್ತಿದ್ದೆ, ಪುನಃ ಬಿಚ್ಚೋಗ್ಬಿಡ್ತಿತ್ತು. ಅದೇ ರೀತಿ ಆಗ್ತಿತ್ತು, ಅದು ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು ನನಗೆ. ಪ್ರತಿ ಸಲ ವೀಡಿಯೋ ಮಾಡಬೇಕಾದ್ರೂ ಒಂಥರ ರಿಸ್ಕು ಅನಿಸ್ತಿತ್ತು ನನಗೆ. ಅದರಿಂದ ನಾನೀಗ ಈ ಡಬಲ್ ಸೈಡ್ ಗಮ್ ಟೇಪ್ನೇ ಹಾಕಿ ನಾನು ಅಣಿಸ್ತಾ ಇದ್ದೀನಿ. ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಬರುತ್ತೆ ಅಂತ. ನೀಟಾಗಿ ಇದಕ್ಕೂ ಅಷ್ಟೇ, ನೀಟಾಗಿ ಅಣಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಎಡದಿ ಆಮೇಲೆ ಗ್ರೀನ್ ಮ್ಯಾಟ್ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಈಗ ನೋಡಿ, ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ, ಅದು ನೀಟಾಗಿ ಸ್ಟಿಕ್ ಆಗಿದೆ. ಈಗ ನಾನು ಅದೇ ಒಂದೇ ಡಬಲ್ ಸೈಡ್ ಗಮ್ ಟೇಪಿಂದ ಗ್ರೀನ್ ಮ್ಯಾಟ್ನೂ ನಾನು ಸ್ಟಿಕ್ ಮಾಡಿದ್ದೀನಿ, ಹಾಗೆ LED ಲೈಟ್ನೂ ಕೂಡ ಸ್ಟಿಕ್ ಮಾಡಿದ್ದೀನಿ. ಈಗ ಕಿಚನ್ ಬಂದು ಫೈನಲ್ ಆಗಿ ರೀಮೇಕ್ ಓವರ್ ಆಯಿತು. ಈಗ ನೀಟಾಗಿ ಕಾಣಿಸ್ತಾ ಇದೆ ನನಗೆ. ಈಗ ಕಿಚನ್ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ಕಿಚನ್ ನೀಟಾಗಿ ಕಂಡ್ರೆ ಅಲ್ವಾ ನಮಗೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.